ಮಾ ಪಂಚಮಿ ನಿಜವಾಗ್ಲೂ ಎಲ್ಲಿ ಹೋದ್ಲು ಅವಳು ಇಷ್ಟೊತ್ತಲ್ಲಿ ಎಲ್ಲಿಗೂ ಹೊರಗೆ ಹೋಗಲ್ವಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾಳ ಕಣೋ ಅಲ್ಲ ಅಮ್ಮ ಅವಳು ಒಬ್ಳನ್ನೇ ಕಳಿಸಿದ್ಯಲ್ಲ ನೀನ್ ಜೊತೆಗೆ ಯಾಕೆ ಹೋಗ್ಲಿಲ್ಲ ಎಷ್ಟೊಂದು ಕಾಳಜಿ ತೋರಿಸೋ ನೇನೆ ಹೋಗ್ಬೇಕಿತ್ತು ಅವಳು ಹೋಗ್ಬೇಕಿದ್ರೆ ನೀನ್ ಹೇಳಲೇ ಇಲ್ವಲ್ಲ ನನಗೆ ಹೇಳಿದ್ರೆ ನೀನು ಹೋಗ್ತಿದ್ಯ ಮನೆಯವ್ರಿಗೆ ಹೆದರ್ಕೊಂಡು ಮನೆಯಲ್ಲೇ ಕೂತಿರ್ತಿದ್ದೆ ಅಮ್ಮ ಸುಮ್ಮನೆ ಏನೇನೋ ಹೇಳಬೇಡ ಯಾವ ದೇವಸ್ಥಾನಕ್ಕೆ ಹೋಗಿದ್ದಾಳ ಅವಳು ಬನ್ನರಘಟ್ಟ ಹತ್ರ ಇರೋ ಗಣಪತಿ ದೇವಸ್ಥಾನ ಹಳ್ಳಿ ಅಲ್ವೇ ನಮ್ಮ ಅದು ಅಲ್ಲಿಗೆ ಕಳಿಸ್ತೆ ನಾಳೆ ಪೌರ್ಣಮಿ ಅಲ್ವೇನೋ ಅದಕ್ಕೂ ಮೊದಲು ಒಂದು ಸಣ್ಣ ಪೂಜೆ ಆಗಬೇಕಿತ್ತು ಅದಕ್ಕೆ ಕಳಿಸ್ತೆ ಯಾರು ಹೇಳಿದ್ರು ಯಾರೋ ಹೇಳಿದ್ರು ಇದೆಲ್ಲ ನಿನಗೆ ಯಾಕೆ ಇದೆಲ್ಲ ಲೇಡೀಸ್ ವಿಚಾರಗಳು ಲೇಡೀಸ್ ವಿಷಯನೋ ಜೆನ್ಸ್ ವಿಷಯನೋ ಟೈಮ್ ಎಷ್ಟಾಗಿದೆ ನೋಡು ಇನ್ನು ಅಲ್ಲಿಂದ ಬರಕ್ಕೆ ಎಷ್ಟು ಹೊತ್ತು ಬೇಕು ಹೇಗೆ ಬರ್ತಾಳೆ ಬಸ್ ಇದ್ಯಾ ಟ್ಯಾಕ್ಸಿ ಅಲ್ಲಿ ಬರ್ತಾಳಾ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಅಬ್ಬಬ್ಬಾ ಎಷ್ಟು ಪ್ರಶ್ನೆ ಕೇಳ್ತೀಯೋ ಕಾರಣ ನಿನಗೆ ಅಷ್ಟೊಂದು ಕಾಳಜಿ ಇದ್ರೆ ನೇನೆ ಫೋನ್ ಮಾಡಿ ಅವಳನ್ನ ವಿಚಾರಿಸು ಸ್ವಲ್ಪ ದೂರ ನಾನು ಬರ್ತೀನಮ್ಮ ಸರಿ ಅರ್ಚಕರೆ ಯಾರಿಗೋಸ್ಕರ ಪೂಜೆ ಮಾಡಿದ್ಯಮ್ಮ ನನ್ನ ಗಂಡನಿಗೋಸ್ಕರ ನಿನ್ನ ಗಂಡನ ಮೇಲೆ ಇಷ್ಟು ಪ್ರೀತಿ ಇದೆ ಅವರನ್ನು ಕರ್ಕೊಂಡು ಬರೋದಲ್ವಾ ಇಲ್ಲ ಅವರಿಗೆ ಬರೋದಕ್ಕಾಗೋದಿಲ್ಲ ಅವರು ಬಿಜಿ ಇದ್ದಾರೆ ಏನೇ ಕೆಲಸ ಇದ್ದರು ಸ್ವಲ್ಪ ಲೇಟ್ ಆಗಿ ಬಂದು ಸೇರಬಹುದಿತ್ತಲ್ವಾ ಒಂದು ಫೋನ್ ಆರ ಮಾಡಬಹುದಿತ್ತಲ್ವಾ ಅಮ್ಮ ಅರ್ಚಕರೆ ಅವರದೇ ಫೋನ್ ಬಂತು ಓ ಮಾತಾಡಿ ಮಾತಾಡಿ ಹಲೋ ಪಂಚಮಿ ಎಲ್ಲಿದ್ಯಾ ನೀನು ಬರ್ತಿದ್ದೇನೆ ಸರ್ ಬಸ್ ಇದ್ಯಾ ಇಲ್ಲ ನಿಮ್ಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ ಅದು ಏನಾಯ್ತು ಅಂದ್ರೆ ಮಾತಾಡಬೇಡ ಸರಿ ನೀನು ಅಲ್ಲೇ ಇರು ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ ಕರ್ಣ ಕರ್ಣ ನಿಂತ್ಕೋ ಇರು ರೋಶ್ನಿ ಬಂದೆ ಒಂದು ನಿಮಿಷ ನನ್ನ ಮಾತು ಕೇಳು ಕರ್ಣ ಕರ್ಣ ಛೇ ಹೊರಟೆ ಹೋದ ಅತ್ತೆ ಕರ್ಣ ಹೇಳೋದಾ ನನಗೇನು ಗೊತ್ತಿಲ್ಲ ನನ್ನ ಹತ್ರ ಏನೂ ಹೇಳಿಲ್ಲ ಅವನು ತುಂಬ ಹೊತ್ತು ನಿಮ್ಮ ಜೊತೆ ತಾನೆ ಮಾತಾಡ್ತಾ ಇದ್ದಿದ್ದು ನನ್ನ ಹತ್ರ ಏನೂ ಹೇಳಿಲ್ಲ ಅಂತ ಹೇಳ್ತಿದ್ದೀನಲ್ಲ नोडी ಹಲೋ ಹೇಳಿ ಸರ್ ನಾನು ಹೇಳಿದ್ದನ್ನೆಲ್ಲ ಮಾಡಿದೀಯಾ ಎಲ್ಲ ಪಕ್ಕಾ ಆಗಿದೆ ಸರ್ ನಿಮ್ಮ ಕೆಲಸ ಇವತ್ತು ಖಂಡಿತ ಆಗುತ್ತೆ ಆಗಿಲ್ಲ ಅಂದ್ರೆ ಆಮೇಲೆ ನಿನಗಿದೆ ಅವಳು ನಿನ್ನ ಎದುರುಗೆ ಇದ್ದಾಳ ಅಲ್ಲ ಹೌದು ಸರ್ ನಾನು ಅವಳನ್ನ ಆವಾಗಿಂದ ಫಾಲೋ ಮಾಡ್ತಾನೆ ಇದ್ದೀನಿ ಯಾರ ಹೆಸರಲ್ಲಿ ಪೂಜೆ ಮಾಡ್ಸಕ್ಕೆ ಬಂದಿ ಅದು ನಾಳೆ ಪೌರ್ಣಿಮೆ ಅಲ್ವಾ ನನ್ನ ಗಂಡನ ಶ್ರೇಯಸ್ಸಿಗೋಸ್ಕರ ಪೂಜೆ ಮಾಡ್ಸೋದಕ್ಕೆ ಬಂದೆ
ಮದ್ವೆ ಆಗೈತಿ. ಏ ಈ ಊರಿಗೆ ಬಂದು ಬಹಳ ಚಲೋ ಮಾಡಿದಿ, ಬಹಳ ಶಕ್ತಿ ಐತಿ ಈ ಊರ ದೇವ್ರ ಹತ್ರ. ಅಂತೂ ಇವತ್ತಿನ ಕಾಲದ ಹುಡುಗಿಯರಿಗೆ ಇವೆಲ್ಲ ಎಲ್ಲಿ ನಂಬ್ತಾವ? ನೀ ನಂಬ್ತೀಯಲ್ಲ, ದೇವ್ರು ಬಹಳ ಚಲೋ ಮಾಡ್ತಾನೆ ಬಾಬಾ. ಅಜ್ಜಿ ನೀವು ಮಕ್ಳು ನೋಡೋದಕ್ಕೆ ಸಿಟಿ ಕಡೆ ಹೊರಟ್ರ? ಹೂನಮ್ಮ, ನಾನು ಅವ್ರನ್ನ ಕರೆದೆ, ಬರಲೇ ಇಲ್ಲ, ಪುರ್ಸತ್ತ ಇಲ್ಲ ಅವ್ರಿಗೆ. 2 ವರ್ಷ ಆತ ಅವ್ರು ನೋಡಿ, ಅದಕ್ಕೆ ನಾನ ಹೊಂಟೀನಿ. ನಡೆದು ನಡೆದು ನನ್ನ ಮಂಡಿ ನೋವಾಕತ್ತಾವು, ದಾರಿನ ಸವಿವಲ್ತು ನೋಡ, ಸಾಕಾತವಾ ನನಗೆ. ಅಜ್ಜಿ ಇನ್ನೊಂದು ಸ್ವಲ್ಪ ದೂರ ಮೇನ್ ರೋಡ್ ಬಂದ್ಬಿಡತ್ತೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಆಯ್ತು ಯವ್ವ. ಕಾಲ ಅವ್ವ ಅವ್ವ, ಗಂಟ್ಲು ಆರು ಹೋಗೈತಿ, ಸ್ವಲ್ಪ ನೀರು ಕುಡಿದು ಬರ್ತೀನಿ ತಡಿ. ಅಯ್ಯವ್ವ, ಅಯ್ಯೋ ಶಿವನ, ನೀರ ಮುಗಿದು ಹೋಗ್ಯಾವಲ್ಲ, ಏನು ಮಾಡಲಿ. ಹಾಂ ಅಲ್ಲೋಡ, ಅಲ್ಲೊಂದು ಮನೆ ಕಾಣಕತ್ತೈತಲ್ಲ, ಅವ್ರ ಹತ್ರ ನೀರು ಕೇಳಿ ಕುಡಿದು ಮುಂದಕ್ಕೆ ಹೋಗೋಣ. ಸರಿ ಅಜ್ಜಿ ಬನ್ನಿ. ನಡೆಯುವ ಅವ್ವ ಕಾಲ ಅಮ್ಮ. ಯವ್ವ ಮನೆಗೆ ಯಾರಿದ್ದೀರಿ? ಹಾ ಬಂದೆ. ಬರಿ ಬರಿ. ಏನ್ ಬೇಕಾಗಿತ್ತು? ಮೇನ್ ರೋಡಿಂದ ನಡ್ಕೊಂತ ಬಂದೀವಿ, ಬಾಯಾರಿಕೆ ಬಹಳ ಆಗೈತಿ, ಗಂಟ್ಲು ಒಣಗಾಕತ್ತೈತಿ, ಸ್ವಲ್ಪ ನೀರು ಕೊಡ್ತೀರಾ? ಅದಕ್ಕೇನಂತ ಕೊಡೋಣ, ಒಳಗೆ ಬರ್ರಿ. ನಡಿ ನಡಿ ಹೋಗೋಣ. ಯವ್ವ ಕಾಲು ಮಂಡಿ ಭಾಳ ನೋತಾವವ್ವ, ಆ ಮೆಟ್ಲು ಹತ್ತಕ್ಕಾಗೋಲ್ತು, ತ್ರಾಸ ಆಗ್ತೈತಿ. ನೀನ ಹೋಗಿ ನೀರು ತಗೊಂಡು ಬರ್ತೀಯವ್ವ. ಸರಿ ಅಜ್ಜಿ, ನೀವಿಲ್ಲೇ ಕೂತಿರಿ, ನಾನು ಬರ್ತೀನಿ. ಅಜ್ಜಿ ಹೊರಗಡೆಯಿಂದ ಯಾರು ಬಾಗ್ಲಾಕಿದ್ರು? ಅಜ್ಜಿ 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 ಹಲೋ, ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗೀರಿ. ಆಂಟಿ ಆಂಟಿ, ಶೆಲ್ ಹೋದ್ಲಿವಳು. ಪಂಚಮಿ ಪಂಚಮಿ, ದೇವಸ್ಥಾನದ ಬಾಗಿಲು ಬೇರೆ ಹಾಕಿದೆ, ಇಲ್ಲೇ ಇರು ಅಂತ ಹೇಳಿದ್ನಲ್ಲ ಅವಳಿಗೆ, ಎಲ್ಲಿ ಹೋದ್ಲು? ಕೊಡ ಅದನ್ನ, ತಾಳಿ ಕೊಡು, ಕೊಡು ತಾಳಿ ಕೊಡು. ಇಲ್ಲ ಕೊಡು, ನಾನು ಕೊಡಲ್ಲ, ನನ್ನ ಬಿಟ್ಬಿಡಿ ಪ್ಲೀಸ್. ಕೊಡು ಕೊಡು ಅಂತೆ, ನಾನು ಕೊಡಲ್ಲ. ಪಂಚಮಿ ಪಂಚಮಿ, ನೋಡು ಚಲೋ ಮಾತಿನ ಹೇಳಕತ್ತೀನಿ, ಕೊಡು ಅದನ್ನ, ಕೊಡು ಅಂದೆ. ಯಾರಾದ್ರೂ ಇದೀರಾ? ಕೊಡ ತಾಳಿ ಕೊಡ, ಕಾಪಾಡಿ. ಇದು ಪಂಚಮಿ ವಾಯ್ಸ್ ಅಲ್ವಾ? ನೀನು ಸಾಯಿಸ್ಬಿಡ್ತೀನ ನೀ ಕೊಡ್ಲಿಲ್ಲ ಅಂದ್ರೆ. ಕೊಡು, ತೆಗೆದುಕೊಡು, ಕಾಪಾಡಿ, ತೆಗೆದುಕೊಡು, ಹೇಳಕತ್ತೀನಿ ನಾನು. ಇಲ್ಲ ನಾನು ಕೊಡಲ್ಲ. ಪಂಚಮಿ 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 ಪಂಚಮಿ, ಸರ್ ಸರ್ ನನ್ನ ಕಾಪಾಡಿ, ಸರ್ ಸರ್ ಕಾಪಾಡಿ ನನ್ನ ಪ್ಲೀಸ್. ಏಯ್ ಹೋಗಬೇಡ.
ಪಂಚಮಿ ಯಾರು ಅಂತ ವಿಚಾರಿಸ್ತೀನಿ, ಏನ್ ಬೇಕು ಅಂತ ವಿಚಾರಿಸ್ತೀನಿ. ಅಯ್ಯೋ ಸರ್, ಅವೆಲ್ಲ ಏನು ಬೇಡ, ಮುತ್ಲು ಇಲ್ಲಿಂದ ಹೊರಡೋಣ ಬನ್ನಿ. ಬಂದೆ ಅದು ಅತ್ತೆ ಹೋಗು ಅಂದ್ರು. ಅವ್ರು ಹೋಗು ಅಂದ್ರು, ನೀನ್ ಅವ್ರ ಮಾತು ಕೇಳ್ಕೊಂಡ್ ಬಂದೆ. ಸ್ವಂತ ಬುದ್ಧಿ ಬೇಡ್ವಾ? ಇಂಥ ಪ್ಲೇಸಿಗೆ ಬರ್ಬೇಕಾದ್ರೆ ಯಾರನ್ನಾದ್ರೂ ಜೊತೆ ಕರ್ಕೊ ಬರ್ಬೇಕು, ಸುಮ್ನೆ ಹಾಗೆ ಬಂದ್ಬಿಡೋದ? ಹೀಗೆಲ್ಲ ಆಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು ಸರ್? ಯಾರಿಗೂ ಗೊತ್ತಿರಲ್ಲ, ಆದ್ರೆ ನಮ್ ಹುಷಾರಲ್ಲಿ ನಾವ್ ಇರ್ಬೇಕು ತಾನೆ. ಹೊರಡೋ ಮುಂಚೆ ನಂಗೊಂದ್ ಮಾತು ಹೇಳಿದ್ರೆ ನಾನಾದ್ರೂ ಬರ್ತಿದ್ದೆ, ಆದ್ರೆ ನಂಗೂ ಹೇಳಿಲ್ವಲ್ಲ ನೀನು. ಅದು ನಂಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತಾನೆ ಹೊಳಿಲಿಲ್ಲ ಸರ್. ಅಲ್ಲ, ನೀನು ಇಲ್ಲಿಗೆ ಯಾಕೆ ಬಂದೆ? ಅಲ್ಲಿ ನಮ್ಮ ಮನೆ ಸುತ್ತಮುತ್ತ ಯಾವುದು ದೇವಸ್ಥಾನನೇ ಇಲ್ವಾ? ಅಲ್ಲಿರೋ ದೇವಸ್ಥಾನಗಳೆಲ್ಲ ಬಿಟ್ಟು ನೀನು ಇಲ್ಲಿಗೆ ಬರೋ ಅವಶ್ಯಕತೆ ಏನಿದೆ? ದೇವರು ಎಲ್ಲ ಕಡೆ ಒಬ್ಬನೇ ತಾನೇ ಇರೋದು. ಹ್ಞೂ ಸರ್, ನೀವು ಹೇಳೋದೆಲ್ಲ ಸರಿ, ಆದರೆ ನಾನು ನಿಮಗೋಸ್ಕರನೇ ಬಂದೆ. ನೀವು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ. ನೀವು ಯಾವಾಗಲೂ ಸಂತೋಷವಾಗಿರಬೇಕು. ಹಲೋ, ನಾನೇನು ಮಾತಾಡ್ತಾನೆ ಇದ್ದೀನಿ? ಏನು ಒಬ್ಬನೇ ಯೋಚನೆ ಮಾಡ್ತಿದ್ಯಲ್ಲ. ಏನಿಲ್ಲ ಸರ್, ನಾಳೆ ನೀವು ನನ್ನ ಜೊತೆ ಪೂಜೆಗೆ ಬರ್ತೀರಾ ಅಲ್ವಾ? ಓ, ನಾಳೆ ಬರಬೇಕು, ಆದರೆ ಇವತ್ತು ಬೇಡ ಅಲ್ವಾ? ಇವತ್ತು ನೀನು ನನ್ನ ಕರೀಲೇ ಇಲ್ಲ. ಇವತ್ತು ನಿಮ್ಮ ಅವಶ್ಯಕತೆ ಇರಲಿಲ್ಲ ಸರ್, ಆದರೆ ನಾಳೆ ನೀವು ಬರಲೇಬೇಕು. ನಂಗೆ ಬರ್ತಿರೋ ಕೋಪಕ್ಕೆ ನಿನ್ನ ನನ್ಗೆ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ? ಏನಾದರೂ ಆಗಿದ್ದಿದ್ರೆ? ನನಗೇನೂ ಆಗಲ್ಲ ಸರ್. ಅದೇನು ಅಷ್ಟೊಂದು ನಂಬಿಕೆ? ಆ ಥರ ಏನೇ ಸಮಸ್ಯೆ ಎದುರಾದರೂ ನೀವು ನನ್ನನ್ನು ಕಾಪಾಡೋದಕ್ಕೆ ಬರ್ತೀರಾ ಅಲ್ವಾ ಸರ್? ಯಾವಾಗಲೂ ನಾನು ನಿನ್ನ ಜೊತೆ ಇರೋಕ್ಕಾಗಲ್ಲ. ಯಾವಾಗಲೂ ನೀವು ನನ್ನ ಜೊತೆನೇ ಇರಬೇಕು ಅಂತ ತಾನೆ ದೇವ್ರನ್ನ ಇಷ್ಟೊಂದೆಲ್ಲ ಬೇಡ್ಕೋತಿರೋದು, ಇಷ್ಟೆಲ್ಲ ಪೂಜೆ ಮಾಡ್ತಿರೋದು.